ನಮ್ಮ ಆಯುರ್ವೇದದಲ್ಲಿ ವಾಗ್ಭಟ ಋಷಿ ಹೇಳ್ತಾನೆ ಈ ಗೋಧಿ ಹಿಟ್ಟನ್ನು ಎಷ್ಟು ತಾಜಾ ಆಗಿ ಉಪಯೋಗಿಸ್ತೀರಾ ಅಷ್ಟು ಒಳ್ಳೆಯದು ಅಂತ ಅಂದರೆ ರೊಟ್ಟಿಯನ್ನು ನಲವತ್ತೆಂಟು ನಿಮಿಷದ ಒಳಗಡೆ ತಿನ್ನಿ ಹಾಗೆ ಗೋಧಿಯನ್ನು ಹಿಟ್ಟು ಮಾಡಿದ ಮೇಲೆ ಹದಿನೈದು ದಿನದ ಒಳಗೆ ಅದನ್ನು ಬಳಸಿ ಗೋಧಿ ಆದರೆ ಹದಿನೈದು ದಿನ ಕಡಲೆ ಜೋಳ ಇವೆಲ್ಲ ಆದರೆ ಏಳು ದಿನ ಅಂದರೆ ಈ ಒಂದು ಅವಧಿಯ ನಂತರ ಅವುಗಳ ಸೂಕ್ಷ್ಮ ಪೋಷಕಾಂಶಗಳ ಕೆಪಾಸಿಟಿ ಮೈಕ್ರೋನ್ಯೂಟ್ರಿಯೆಂಟ್ ಕೆಪ್ಯಾಸಿಟಿ ಏನತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ತಾಜಾ ಆಟ ಎಲ್ಲಿಂದ ತರೋದು ಅಂದರೆ ಹಳ್ಳಿಯಿಂದ ಬಂದಿರೋ ಹೆಣ್ಣು ಮಕ್ಕಳಿಗೆ ಗೊತ್ತೇ ಇರುತ್ತೆ ಏನು ಅಂತೀರ ಬೀಸೋಕಲ್ಲು ನಮ್ಮ ಋಷಿಮುನಿಗಳು ಈ ಬೀಸೋ ಕಲ್ಲು ಅನ್ನೋ ಅದ್ಭುತವಾದ ವಸ್ತುವನ್ನು ನಮಗೆ ಕೊಟ್ಟಿದ್ದಾರೆ ಪ್ರಪಂಚದ ಎಂಥ ಅದ್ಭುತವಾದ ಯಂತ್ರ ಈ ಬೀಸೋ ಕಲ್ಲು ಅಂದರೆ ನಮಗೆ ತಾಜಾ ತಾಜಾ ಹಿಟ್ಟನ್ನು ಕೊಡುತ್ತೆ ದೇಹಕ್ಕೆ ಶಕ್ತಿ ಕೊಡುತ್ತೆ ದೇಹದ ಒಳಗಿರೋ ಖಂಡಗಳನ್ನು ಫ್ಲೆಕ್ಸಿಬಲ್ ಆಗಿಡತ್ತೆ ಮನೆಯಲ್ಲಿ ಹೆಣ್ಣುಮಕ್ಕಳು ಏನೋ ಈ ಬೇಸ ಈ ಬೀಸೋಕಲ್ಲನ್ನು ಬಳಸ್ತಾರೆ ಅವರ ಮೂಲಕ ನನಗೆ ಎಂಥ ವಿಷಯ ಗೊತ್ತಾಯಿತು ಅಂದರೆ ನನ್ನ ಕೆಲವು ದಿನಗಳ ಸಂಶೋಧನೆ ಪ್ರಕಾರ ಒಂದು ಗ್ರಾಮದಲ್ಲಿ ತೊಂಬತ್ತು ಜನ ಹೆಣ್ಣುಮಕ್ಕಳು ಬಿಸೋಕಲ್ಲನ್ನು ಬಳಸಿದ್ದಾರೆ ಅವರಲ್ಲಿ ಒಬ್ಬರಿಗೂ ಸರ್ಜರಿಯನ್ ಆಗಿಲ್ಲ ಎಲ್ಲರೂ ನಾರ್ಮಲ್ ಡೆಲಿವರಿ ಬೀಸೋಕಲ್ ಬಳಸುವಂತ ಮಕ್ಕಳಿಗೆ ಕಾಲು ನೋವಿಲ್ಲ ಬೀಸೋಕಲ್ ಬಳಸುವಂತ ಹೆಣ್ಣು ಮಕ್ಕಳಿಗೆ ಕತ್ತು ನೋವು ಬರೋದಿಲ್ಲ ಬೀಸೋಕಲ್ ಬಳಸುವಂತಹ ಹೆಣ್ಣು ಮಕ್ಕಳಿಗೆ ಸೊಂಟದ ನೋವು ಬರೋದಿಲ್ಲ ಬೀಸೋಕಲ್ ಬಳಸುವಂತಹ ಹೆಣ್ಣು ಮಕ್ಕಳಿಗೆ ಒಳ್ಳೆ ನಿದ್ರೆ ಬರ್ತಾ ಇದೆ ಅವ್ರಿಗೆ ಡಯಾಬಿಟಿಸ್ ಇಲ್ಲ ಬಿ ಪಿ ಇಲ್ಲ ಅಂದ್ರೆ ಸುಮಾರು ನಲವತ್ತೈದರಿಂದ ಐವತ್ತು ರೋಗಗಳು ಬರ್ತಾ ಇಲ್ಲ ಜೊತೆಗೆ ಡೆಲಿವರಿ ನಾರ್ಮಲ್ ಆಗಿ ಆಗ್ತಾ ಇದೆ ಸಿಜೇರಿಯನ್ ಅಲ್ಲ ಯಾವ ಹೆಣ್ಣು ಮಕ್ಕಳು ಅಂಗಡಿಯಿಂದ ಆಟ ತರ್ತಾ ಇದ್ದಾರೋ ಕ್ಯಾಪ್ಟನ್ ಕುಕ್ ಐ ಟಿ ಸಿ ಕಂಪ್ನಿದು ಅವರ ಮನೆಯಲ್ಲಿ ಡಯಾಬಿಟಿಸ್ ಇದೆ ಆರ್ಥರೈಟಿಸ್ ಇದೆ ಹೈಪರ್ ಟೆನ್ಷನ್ ಇದೆ ಇದೆಲ್ಲ ಅರ್ಥ ಆಗಬೇಕು ಅಂದರೆ ನಾವೆಲ್ಲ ಒಂದು ದಿನ ಬೀಸೋಕಲ್ ಬಳಸಿದ್ರೆ ಅರ್ಥ ಆಗತ್ತೆ ಈ ಬೀಸೋಕಲ್ಲನ್ನು ಬಳಸೋದ್ರಿಂದ ಕೈಯಿನ ಮೂಲಕ ನಮ್ಮ ಹೊಟ್ಟೆಗೆ ಕೆಲಸ ಜಾಸ್ತಿ ಇರುತ್ತೆ ಹೆಣ್ಣು ಮಕ್ಕಳ ಹೊಟ್ಟೆನಲ್ಲಿ ಗಂಡಸರಿಗೆ ಇಲ್ಲದೆ ಇರುವಂತಹ ಒಂದು ಭಾಗ ಇದೆ ಅದೇ ಗರ್ಭಾಶಯ ಗರ್ಭಾಶಯ ಹೊಟ್ಟೆಯ ಮಧ್ಯ ಭಾಗದಲ್ಲಿರುತ್ತೆ ಬೀಸೋಕಲ್ ಬಳಸಿದರೆ ಒತ್ತಡ ಅಲ್ಲಿಗೆ ಜಾಸ್ತಿ ಬೀಳತ್ತೆ ಪ್ರಾಚೀನ ಆಯುರ್ವೇದ ಮತ್ತು ಇವತ್ತಿನ ವೈದ್ಯ ವಿಜ್ಞಾನದ ಪ್ರಕಾರ ಗರ್ಭಾಶಯದ ಅಕ್ಕ ಪಕ್ಕ ಚಲನೆ ಇದ್ದರೆ ಅದರ ಫ್ಲೆಕ್ಸಿಬಿಲಿಟಿ ಹಾಗೇ ಇರುತ್ತೆ ಆದರೆ ಈ ಭಾಗ ಯಾವಾಗ ಬೇಕಾದರೂ ಅಗಲ ಆಗುತ್ತೆ ಅಥವಾ ಕಿರಿದಾಗತ್ತೆ ಈ ಗುಣ ಗರ್ಭಾಶಯಕ್ಕೆ ಇರೋದ್ರಿಂದಾನೇ ಮಕ್ಕಳ ಜನ್ಮ ಆಗತ್ತೆ ಗರ್ಭಾಶಯದ ಮಾಂಸಖಂಡಗಳು ಈ ರೀತಿ ಆಗಬೇಕು ಅಂದರೆ ಅದಕ್ಕೆ ಬೀಸೋಕಲ್ಲು ಅದ್ಭುತವಾದಂಥ ಸಾಧನ ಅದಕ್ಕೆ ಬೀಸೋಕಲ್ಲು ಬಳಸುವಂತ ಹೆಣ್ಮಕ್ಳಿಗೆ ಸಿಜೇರಿಯನ್ ಆಗೋದಿಲ್ಲ ಒಬ್ಬೊಬ್ಬ ಮಾತೆಗೆ ಎಂಟರಿಂದ ಎಂಟು ಮಕ್ಕಳುಗಳು ಯಾರಿಗೂ ಸಿಜೇರಿಯನ್ ಆಗಿದ್ದನ್ನೇ ನಾವು ಕೇಳಿಲ್ಲ ಊರಿನಲ್ಲಿ ಯಾರೋ ಒಬ್ರು ಹೆಂಗಸರ್ ಬರೋರು ಅವರು ಎಂ ಬಿ ಬಿ ಎಸ್ಸು ಅಲ್ಲ ಎಮ್ ಡಿನೂ ಅಲ್ಲ ಎಮ್ ಎಸ್ಸು ಅಲ್ಲ ಅವ್ರು ಬಂದು ಹೆರಿಗೆ ಮಾಡಿಸಿ ಹೊಟ್ಟು ಹೋಗೋರು ಯಾರೋ ಮನೆಗೆ ಬಂದು ಅಡುಗೆ ಮಾಡಿ ಇಟ್ಟು ಹೋದ ಹಾಗೆ ಆರಾಮಕ್ಕೆ ಹೆರಿಗೆ ಮುಗಿಸಿ ಹೋಗ್ಬಿಡೋರು ಬೀಸೋಕಲ್ ಬಳಸೋದ್ರಿಂದಲೇ ಇಷ್ಟೆಲ್ಲ ಅದ್ಭುತ ನಡೀತಾ ಇತ್ತು ಗರ್ಭವತಿ ಆದ ಏಳು ತಿಂಗಳವರೆಗೂ ಬೀಸೋಕಲ್ ಬಳಸೋದು ಬಹಳ ಅದ್ಭುತ ಅಂತ ಆಯುರ್ವೇದ ಹೇಳುತ್ತೆ ನಂತರ ಆ ಬೀಸೋಕಲ್ ಬಳಸೋಂಥ ಕೆಲಸನ ನಿಲ್ಸೋದು ಬಹಳ ಉತ್ತಮ ಏಳು ತಿಂಗಳ ಈ ಕೆಲಸ ನಿಮಗೆ ಸಿಸೇರಿಯನ್ ಇಲ್ಲದೆ ನಾರ್ಮಲ್ ಡೆಲಿವರಿಯನ್ನು ಮಾಡಿಸತ್ತೆ ಯಾವ ಮಗು ನಾರ್ಮಲ್ ಆಗಿ ಹುಟ್ಟತ್ತೆ ಯಾವ ಮಗು ಸಿಸೇರಿಯನ್ನಲ್ಲಿ ಹುಟ್ಟತ್ತೆ ಈ ಎರಡು ಮಕ್ಕಳಿಗೂ ಕೂಡ ಅಜಗಜಾಂತರದ ವ್ಯತ್ಯಾಸ ಇರುತ್ತೆ ಸಿಸೇರಿಯನ್ ಮಕ್ಕಳು ಆವಾಗವಾಗ ಹುಷಾರ್ ತಪ್ತಾ ಇರುತ್ತವೆ ನಾರ್ಮಲ್ ಡೆಲಿವರಿ ಮಕ್ಕಳು ಆರೋಗ್ಯವಾಗಿರುತ್ತವೆ ಮೆದುಳು ಚೆನ್ನಾಗಿ ಡೆವಲಪ್ ಆಗತ್ತೆ ಆಲೋಚನಾ ಸಾಮರ್ಥ್ಯ ಜಾಸ್ತಿ ಇರುತ್ತೆ ವಾಗ್ಭಟ ಋಷಿ ಪ್ರಕಾರ ಆಹಾರ ತಯಾರಾದ ನಲವತ್ತೆಂಟು ನಿಮಿಷದ ಒಳಗೆ ಉಪಯೋಗಿಸಿ ಮತ್ತೆ ಬಳಸುವಂತಹ ಹಿಟ್ಟು ಹದಿನೈದು ನಂತರ ಹದಿನೈದು ದಿನದ ನಂತರ ಬಳಸಬೇಡಿ ಜೋಳ ಕಡಲೆ ಮುಂತಾದವುಗಳನ್ನು ಏಳು ದಿನದ ನಂತರ ಬಳಸಬೇಡಿ ಆವತ್ತಿಂದ ಆವತ್ತೇ ಆದರೆ ಬಹಳ ಅದ್ಭುತ ಇದನ್ನು ಮಾಡಬೇಕು ಅಂದರೆ ಸಾಧ್ಯ ಆಗೋದಾದ್ರೆ ಎಲ್ಲರೂ ಒಂದೊಂದು ಬೀಸೋಕಲನ್ನು ನಿಮ್ಮ ಮನೆಯಲ್ಲಿ ತೆಗೆದಿಟ್ಕೊಳ್ಳಿ ಇದರ ಉಪಯೋಗ ಈಗಾಗಲೇ ಹೇಳಿದ್ದೀನಿ ಅದ್ಭುತ ಗರ್ಭವತಿ ಆದಾಗ ಒಳ್ಳೆ ಸಹಾಯ ಮಾಡುತ್ತೆ ನಿಮ್ಮ ದೇಹದ ತೂಕ ಕೂಡ ಕಡಿಮೆ ಮಾಡುತ್ತೆ ನಿಮ್ಮ ತೂಕ ಜಾಸ್ತಿ ಇದ್ದರೆ ಪ್ರತಿದಿನ ಹದಿನೈದು ನಿಮಿಷ ಬೆಳಗ್ಗೆ ಬೆಳಗ್ಗೆ ಎದ್ದು ಬೀಸೋಕಲ್ ಬಳಸಿ ಮೂರು ತಿಂಗಳಲ್ಲಿ ಹನ್ನೆರಡರಿಂದ ಹದಿಮೂರು ಕೆಜಿ ತೂಕ ಕಡಿಮೆ ಆಗ್ತೀರಾ ಬೀಸೋಕಲ್ಲಂತೂ ಅಂತೂ ನೀವಿರೋ ಕಡೆನೇ ಕೆಲಸ ಮಾಡಿ ಅಂತೂ ನೀವಿರೋ ಕಡೆನೇ ಕಲ್ಲ ಕೆಲಸ ಮಾಡೋರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಸಿಗತ್ತೆ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಯಾರು ಬೇಕಾದರೂ ಬಳಸಬಹುದು ಅದರಲ್ಲೇನು ಭಾವ ಇಲ್ಲ ಹೆಂಗಸರಿಗೆ ಇರೋ ಲಾಭ ಈ ಕೆಲಸದಿಂದ ಏನಪ್ಪಾ ಅಂದರೆ ನಿಮಗೆ ಸುಮಾರು ನಲವತ್ತೈದು ವರ್ಷದ ಹತ್ತಿರ ನಿಮಗೆ ಬಹಳಷ್ಟು ಗರ್ಭಾಶಯದ ತೊಂದರೆಗಳು ಶುರು ಆಗುತ್ತವೆ ಮೊದಲನೇದು ನಿಮಗೆ ಮೆನೋಪಾಸ್ ಪೀರಿಯಡ್ ಏನಿದೆ ಅದು ಶುರು ಆಗತ್ತೆ ಮತ್ತೆ ನಿಮ್ಮ ಮೆನ್ಸಸ್ ಸೈಕಲ್ ನಿಲ್ಲತ್ತೆ ಮೆನೋಪಾಸ್ ನಲ್ಲಿ ಆಗೋ ತೊಂದರೆಗಳು ಮಗು ಹುಟ್ಟೋವಾಗ್ಲೂ ಕೂಡ ಆಗೋದಿಲ್ಲ ಇದ್ದಕ್ಕಿದ್ದ ಹಾಗೆ ಶರೀರದಲ್ಲಿ ಬೆವರು ಶುರು ಆಗುತ್ತೆ ಸ್ವಲ್ಪ ಸಮಯದಲ್ಲಿ ಚಳಿ ಶುರು ಆಗುತ್ತೆ ಹಾಗೆ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಸಮಯದಲ್ಲಿ ಶಖೆ ಶುರುವಾಗತ್ತೆ ಮಹಿಳೆಯರಿಗೆ ಈ ವಿಷಯದಲ್ಲಿ ಪ್ರತಿ ನಿಮಿಷಕ್ಕೂ ಬದಲಾವಣೆ ಶುರುವಾಗುತ್ತೆ ಮನಸ್ಸು ಈ ಸಮಯದಲ್ಲಿ ತುಂಬ ಡಿಪ್ರೆಸ್ ಆಗಿರುತ್ತೆ ಬದುಕಿ ಏನು ಮಾಡೋದು ಅನ್ನುವಷ್ಟು ಡಿಪ್ರೆಷನ್ ಕಾರಣ ಏನಪ್ಪಾ ಅಂದರೆ ನಿಮ್ಮ ಶರೀರದ ಕೆಲವು ಹಾರ್ಮೋನ್ಗಳು ಈ ಸಮಯದಲ್ಲಿ ತಮ್ಮ ಉತ್ಪಾದನೆಯನ್ನು ನಿಲ್ಲಿಸುತ್ತವೆ ಇವು ನಿಮಗೆ ಬಹಳ ಅತ್ಯವಶ್ಯಕ ಅವು ತಯಾರಾಗೋದಿಲ್ಲ ಅಂದರೆ ಈ ಸಂಕಷ್ಟಗಳು ಈ ಸಮಯದಿಂದ ಖಂಡಿತ ಶುರುವಾಗತ್ತೆ ಭಗವಂತ ತಾಯಿಗೆ ಇಂಥ ಸಮಯದಲ್ಲಿ ಎರಡನೇ ಜನ್ಮ ನೀಡ್ತಾನೆ ಈ ಸಮಸ್ಯೆ ಖಂಡಿತ ಪೂರ್ತಿ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ವಾಗ್ಭಟ ಋಷಿ ಪ್ರಕಾರ ಈ ಸಮಸ್ಯೆಯನ್ನು ಕಂಟ್ರೋಲ್ ಮಾಡಬಹುದು ಮಾತೆಯರಿಗೆ ತಮ್ಮ ಮಾಸಿಕ ಚಕ್ರ ನಿಂತು ಹೋದ್ಮೇಲೆ ಮೇಲೆ ಅವರಿಗೆ ಪರ್ಮನೆಂಟ್ ಕ್ಯೂರ್ ಅನ್ನೋದು ಇಲ್ಲವೇ ಇಲ್ಲ ಹಾರ್ಮೋನ್ಸ್ ಉತ್ಪತ್ತಿ ಆಗೋದು ನಿಂತು ಹೋದ್ಮೇಲೆ ಅದನ್ನ ಹೊರಗಡೆಯಿಂದ ಹಾಕೋದಂತೂ ಸಾಧ್ಯನೇ ಇಲ್ಲ ಆದರೆ ಇದನ್ನ ಕಂಟ್ರೋಲ್ ಮಾಡಬಹುದು ಈ ರೀತಿ ಕಂಟ್ರೋಲ್ ಮಾಡಲಿಕ್ಕೆ ಅಡುಗೆ ಮನೆಯ ಕೆಲವು ಉಪಕರಣಗಳು ನಿಮಗೆ ಸಹಾಯ ಮಾಡುತ್ತವೆ ಮೊದಲನೇದು ಬಿಸುಕಲ್ಲು ಎರಡನೇದು ರುಬ್ಬಕಲ್ಲು ಋಷಿ ಮುನಿಗಳು ಈ ಬೀಸೋ ಕಲ್ಲು ರುಬ್ಬೊ ಕಲ್ಲನ್ನ ಆವಿಷ್ಕಾರ ಮಾಡಬೇಕಾದ್ರೆ ಹೆಣ್ಣುಸರನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇ ಮಾಡಿದ್ರೇನೋ ಅಂತ ಅನ್ಸುತ್ತೆ ಇದೆರಡರಲ್ಲೂ ಅವರ ಹೊಟ್ಟೆಯ ಭಾಗಕ್ಕೇನೆ ಕೆಲಸ ತುಂಬ ಜಾಸ್ತಿ ಇವೆರಡರನ್ನು ಉಪಯೋಗಿಸ್ತಿದ್ರೆ ಸುಮಾರು ಐವತ್ತು ವರ್ಷದ ನಂತರ ನಿಮ್ಮ ಗರ್ಭಾಶಯದ ಸಮಸ್ಯೆಗಳು ಕಂಟ್ರೋಲ್ನಲ್ಲಿ ಇರುತ್ತವೆ ಇದನ್ನ ಕಡಿಮೆ ಮಾಡಲಿಕ್ಕೆ ಔಷಧಿ ಬಳಸಿದ್ರೆ ಅವುಗಳದ್ದು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಔಷಧಿ ಸೈಡ್ ಎಫೆಕ್ಟ್ಸ್ ನಿಂದ ನೀವು ದಪ್ಪ ಆಗ್ತೀರಾ ಹೆಂಗಸರು ಐವತ್ತು ವರ್ಷದ ನಂತರ ಹೆಚ್ ಆರ್ ಟಿ ಮಾಡಿಸ್ತಾರೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಅಂತ ಹೆಸರು ಇನ್ನೊಂದ್ಸರಿ ಕೇಳ್ಕೊಳ್ಳಿ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಅಂತ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಇದನ್ನ ಖಂಡಿತ ಮಾಡಿಸ್ಕೋಬೇಡಿ ಹೀಗೆ ನೀವೇನಾದರೂ ಮಾಡಿಸ್ಕೊಂಡ್ರೆ ಯಾವ ದೇವರ ಕೈನಲ್ಲೂ ನೀವು ದಪ್ಪ ಆಗೋದನ್ನ ತಡಿಲಿಕ್ಕೆ ಸಾಧ್ಯನೇ ಇಲ್ಲ ನೀವು ದಪ್ಪ ಆಗೋದು ಶತ ಸಿದ್ಧ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾ ಹಾಗಾದ್ರೆ ಬೆಳಿಗ್ಗೆ ಬೆಳಿಗ್ಗೆ ಹದಿನೈದು ನಿಮಿಷ ರುಬ್ಬೋ ಕಲ್ಲು ಅಥವಾ ಬೀಸೋ ಕಲ್ಲು ಬಳಸೋದನ್ನು ಪ್ರಾರಂಭ ಮಾಡಿ ಹದಿನೈದು ನಿಮಿಷಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ ಹದಿನೈದು ನಿಮಿಷದಲ್ಲಿ ಸಿಗೋ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಇಷ್ಟು ಸಾಕು ಹಿಂದಿನ ಕಾಲದಲ್ಲಿ ಹೆಂಗಸರು ಒಂದರಿಂದ ಎರಡು ಗಂಟೆ ಇದನ್ನು ಮಾಡೋರಲ್ಲ ಅದು ಹೇಗೆ ಅಂದರೆ ಹಿಂದೆ ಮೊಸರು ತುಪ್ಪ ಚೆನ್ನಾಗಿರ್ತಿತ್ತು ತಾಕತ್ತಾಗಿರ್ತಿದ್ರು ಹೀಗಾಗಿ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಮ್ಮ ಈ ರುಬ್ಬೋ ಕಲ್ಲು ಅಥವಾ ಬೀಸೋ ಕಲ್ಲನ್ನು ಬಳಸ್ತಾ ಇದ್ದಿದ್ದರಿಂದ ಇಡೀ ಜೀವನ ಅವರು ನಿರೋಗಿಯಾಗಿರ್ತಿದ್ರು ಅದಕ್ಕೆ ಹೇಳೋದು ಈ ದೇಶದಲ್ಲಿ ವಿಜ್ಞಾನದ ಜೊತೆಯಲ್ಲಿ ಅಡುಗೆನೂ ಸೇರಿದೆ ಗಂಡಸರಿಗೆ ಯಾರಿಗೆ ಹೊಟ್ಟೆ ಜಾಸ್ತಿ ಇದೆ ಅವರೂ ಕೂಡ ಬೆಳಿಗ್ಗೆ ಬೆಳಿಗ್ಗೆ ಹದಿನೈದು ನಿಮಿಷ ಈ ಬೀಸೋ ಕಲ್ಲು ಅಥವಾ ಕಲ್ಲನ್ನು ಬಳಸಬಹುದು ನೀವು ಹದಿನೈದು ನಿಮಿಷ ಮಾಡೋದ್ರಿಂದ ಒಂದು ಮನೆಗೆ ಹಿಟ್ ಸಿಗತ್ತೆ ಅಥವಾ ಚಟ್ನಿ ಸಿಗತ್ತೆ ಜೊತೆ ಜೊತೆಗೆ ನಿಮ್ಮ ಹೊಟ್ಟೆನೂ ಕರಗತ್ತೆ ನೀವು ಜಿಮ್ನ್ಯಾಷಿಯಮ್ಗೆ ಹೋಗಬೇಕಾಗಿಲ್ಲ ಜಿಮ್ನ್ಯಾಷಿಯಮ್ ಅವಶ್ಯಕತೆಯೇ ಇಲ್ಲ ನೀವು ಜಿಮ್ನ್ಯಾಷಿಯಮ್ಗೆ ಹೋಗೋದ್ರಿಂದ ಖಂಡಿತ ಹೊಟ್ಟೆ ಕರಗೋದಿಲ್ಲ ಇದನ್ನು ಸಾವಿರ ರೂಪಾಯಿಯೆಲ್ಲ ಲಕ್ಷ ರೂಪಾಯಿ ಬಾಂಡ್ ಪೇಪರ್ ತಗೊಂಡ್ರು ಬರ್ಕೊಡ್ತೀನಿ ಅಕಸ್ಮಾತ್ ಹೊಟ್ಟೆ ಕಡಿಮೆ ಆದರೂ ನಿಮ್ಮ ಆಚಾರ ನೆಟ್ಟಿಗಿರಲ್ಲ ಮುಂದೆ ಅದೇ ಹೊಟ್ಟೆ ಇನ್ನೂ ದಪ್ಪ ಹಾಗೆ ಆಗತ್ತೆ ಜಿಮ್ನ್ಯಾಷಿಯಂನಲ್ಲಿರೋ ಮೆಷಿನ್ಗಳು ಆ ಮೆಷಿನ್ಗಳ ಸ್ಪೀಡ್ ವೇಗ ತುಂಬ ಜಾಸ್ತಿ ಆದರೆ ಬೀಸೋ ಕಲ್ಲು ಅಥವಾ ರಾಗಿ ಕಲ್ಲನ ಸ್ಪೀಡು ವೇಗ ತುಂಬ ಕಡಿಮೆ ನಾವು ಉಷ್ಣ ಇರೋದ್ರಿಂದ ನಮ್ಮ ದೇಹದ ಸ್ಪೀಡ್ ಕಡಿಮೆ ಇರೋ ಹಾಗೆ ಅಡ್ಜಸ್ಟ್ ಮಾಡಿದ್ದಾರೆ ಯಾವಾಗ ವಾತ ಜಾಸ್ತಿ ಇರುತ್ತೋ ಅಲ್ಲಿ ನಾವು ಮಾಡೋ ಕೆಲಸವನ್ನು ನಿಧಾನವಾಗಿ ಮಾಡಬೇಕಾಗತ್ತೆ ಜಾಸ್ತಿ ವೇಗವಾಗಿ ಮಾಡಿದರೆ ವಾತ ಜಾಸ್ತಿ ಆಗತ್ತೆ ಅದಕ್ಕೆ ಭಾರತದಲ್ಲಿ ಡ್ಯಾನ್ಸ್ ಕೂಡ ನಿಧಾನವಾಗಿಯೇ ಮಾಡೋದು ನಮ್ಮ ಡ್ಯಾನ್ಸ್ಗಳೇನಿದ್ವೆ ಅದು ಭರತನಾಟ್ಯ ಆಗಿರ್ಬೋದು ಕಥಕ್ಕಳಿ ಆಗಿರ್ಬೋದು ಕೂಚುಪುಡಿ ಆಗಿರ್ಬೋದು ಇವುಗಳ ಸ್ಟೆಪ್ಸನ್ನು ನೋಡಿ ತುಂಬ ನಿಧಾನ ಆದರೆ ಅದೇ ಯುರೋಪ್ನಲ್ಲಿ ಇದಕ್ಕೆ ಸಂಪೂರ್ಣ ಉಲ್ಟ ಅಲ್ಲಿ ಶೀತ ಇರೋದರಿಂದ ಉಷ್ಣಾಂಶ ಬಹಳ ಬಹಳ ಕಡಿಮೆ ಇರೋದರಿಂದ ವಾತ ಶರೀರದಲ್ಲಿ ತುಂಬ ಕಡಿಮೆ ಇರುತ್ತೆ ಪಿತ್ತ ಮತ್ತು ಕಫ ಜಾಸ್ತಿ ಇರುತ್ತೆ ಇದನ್ನೆಲ್ಲ ಸಮನಾಗಿ ನೋಡ್ಕೋಬೇಕು ಅಂದರೆ ಅವರು ಎಲ್ಲನೂ ಫಾಸ್ಟಾಗೇ ಮಾಡಬೇಕಾಗತ್ತೆ ಅದಕ್ಕೆ ಅವರು ಅವ್ರ ಡ್ಯಾನ್ಸು ಕೂಡ ಫಾಸ್ಟು ರಷ್ಯನ್ ಬ್ಯಾಲೆ ನೋಡಿ ಎಷ್ಟು ಫಾಸ್ಟ್ ಆಗಿರುತ್ತೆ ಅದು ಅವ್ರಿಗೆ ಅವಶ್ಯಕತೆ ಇದೆ ಈ ರೀತಿ ಅವರು ಮಾಡಲಿಲ್ಲ ಅಂದರೆ ಸತ್ತು ಹೋಗ್ತಾರೆ ಅವರ ಎಲ್ಲ ಕೆಲಸಗಳು ಸ್ಪೀಡ್ ಜಾಸ್ತಿ ಇರುತ್ತವೆ ನಮ್ಮದು ಸ್ಪೀಡ್ ಕಡಿಮೆ ಇರುತ್ತೆ ಅದಕ್ಕೆ ನಾವು ಬಿಸೋಕಲ್ ಮಾಡಿದ್ದು ರೊಬ್ಬೋಕಾಲ್ ಮಾಡಿದ್ದು ಎತ್ತಿನ ಗಾಡಿ ಮಾಡಿದ್ದು ನಮಗೆ ಎಲ್ಲವೂ ಸ್ಲೋ ಆಗಿ ನಿಧಾನವಾಗಿ ಆಗಬೇಕು ಸ್ಪೀಡಿನಿಂದ ವೇಗದಿಂದ ವಾತ ಜಾಸ್ತಿ ಆಗತ್ತೆ ಎತ್ತಿನ ಗಾಡಿನಲ್ಲೇನಿದೆ ಅಲ್ಲೂ ಚಕ್ರಾನೇ ಚಕ್ರ ಕಂಡುಹಿಡ್ದವರು ನಾವು ಭಾರತದವರೇ ಜ್ಞಾಪಕ ಇರಲಿ ಆದರೆ ನಾವು ಆ ಚಕ್ರನ ಎತ್ತಿನ ಗಾಡಿಗೆ ಹಾಕಿದ್ವಿ ಏರೋಪ್ಲೇನ್ಗೆಲ್ಲ ನಮಗೂ ಏರೋಪ್ಲೇನ್ಗೆ ಚಕ್ರ ಮಾಡೋದು ಗೊತ್ತಿತ್ತು ಪ್ರಪಂಚ ಪ್ರಪಂಚದಲ್ಲಿ ಚಕ್ರ ಕಂಡು ಹಿಡಿದವರಿಗೆ ಏರೋಪ್ಲೇನ್ಗೆ ಹಾಕೋದು ಗೊತ್ತಿರಲಿಲ್ವಾ ನಮಗೆ ಬೇಕಾಗಿದ್ದಿದ್ದು ಎತ್ತಿನ ಗಾಡಿಗೆ ಯಾಕೆ ಅದು ನಿಧಾನ ಎತ್ತಿನ ಶರೀರ ಕೂಡ ವಾತದ್ದಾಗಿದೆ ಗಾಡಿನ ಎಳೆಯೋದ್ರಿಂದ ವಾತ ಅದರ ಶರೀರದಲ್ಲಿ ಅಂದರೆ ಎತ್ತಿನ ಶರೀರದಲ್ಲಿ ವಾತದ ಅಂಶ ಜಾಸ್ತಿ ಆಗೋದಿಲ್ಲ ನಮ್ಮಲ್ಲಿ ಮನುಷ್ಯರಿಗೆ ಎಷ್ಟು ಯೋಚಿಸ್ತಿದ್ವೋ ಪ್ರಾಣಿಗಳಿಗೂ ಕೂಡ ಹಾಗೆ ಯೋಚಿಸ್ತಿದ್ವಿ ನಮ್ಮಲ್ಲಿ ಮನುಷ್ಯ ಮತ್ತು ಎತ್ತು ಎರಡೂ ಒಂದೇ ಎರಡೂ ಬೇರೆ ಬೇರೆ ಅಂತ ನಾವು ಯಾವತ್ತೂ ನೋಡೇ ಇಲ್ಲ ಎತ್ತು ಜೋರಾಗಿ ಹೇಳಿದ್ರೆ ಗಾಡಿ ಸ್ಪೀಡ್ ಆಗತ್ತೆ ಎತ್ತಿನ ವಾತ ಜಾಸ್ತಿ ಆಗತ್ತೆ ವಾತ ಜಾಸ್ತಿ ಆಗೋದ್ರಿಂದ ಸಾವು ಬೇಗ ಬರುತ್ತೆ ಅದಕ್ಕೆ ಎತ್ತು ಜಾಸ್ತಿ ಬದುಕಲಿ ನಿಮ್ಮ ಕೆಲಸನೂ ಆಗಲಿ ಅಂತ ವೇಗ ಅಂದರೆ ಸ್ಪೀಡು ಸ್ಲೋ ಆಗಿರಲಿ ಅಂತ ಚಕ್ರನ ದೊಡ್ಡದಾಗಿ ಮಾಡಿದ್ವಿ ಚಕ್ರ ದೊಡ್ಡದಾಗಿದ್ದಷ್ಟು ವೇಗ ಸ್ಪೀಡ್ ಕಡಿಮೆ ಇರುತ್ತೆ ಚಕ್ರ ಚಿಕ್ಕದಾಗಿದ್ದಷ್ಟು ಸ್ಪೀಡು ಜಾಸ್ತಿ ಆಗತ್ತೆ ಆರ್ ಪಿ ಎಮ್ ಅಂದರೆ ರೊಟೇಷನ್ ಪರ್ ಮಿನಿಟ್ ಜಾಸ್ತಿ ಆಗಬೇಕಾದ್ರೆ ಚಕ್ರ ಚಿಕ್ಕದಾಗಿರಲೇಬೇಕು ಅದಕ್ಕೆ ಏರೋಪ್ಲೇನಲ್ಲಿ ಚಕ್ರ ಚಿಕ್ಕದಾಗಿದೆ ನಮಗೆ ಸ್ಪೀಡ್ ಜಾಸ್ತಿ ಬೇಕಾಗಿಲ್ಲ ನಮಗೆ ನಮ್ಮ ದೇಹದ ವಾತ ಜಾಸ್ತಿ ಮಾಡ್ಕೋಬೇಕಾಗಿಲ್ಲ ಅದಕ್ಕೆ ನಾವು ಎತ್ತನ ಗಾಡಿಗೆ ಚಕ್ರಾನ ದೊಡ್ಡದಾಗಿ ಮಾಡಿದ್ವಿ ಎತ್ತನ ಗಾಡಿಗೆ ಚಕ್ರ ಕಂಡು ಹಿಡ್ದವನು ದಡ್ಡ ಏನಲ್ಲ ಏರೋಪ್ಲೇನ್ಗೆ ಚಕ್ರ ಕಂಡು ಹಿಡ್ದವನು ಬುದ್ಧಿವಂತ ಏನಲ್ಲ ಅವರಿಗೆ ಅದರ ಅವಶ್ಯಕತೆ ಇತ್ತು ನಮಗೆ ಇದೇ ಸಾಕಾಗಿತ್ತು ಅಷ್ಟೇ ನಮಗೆ ಎಲ್ಲರಿಗೂ ಗೊತ್ತೇ ಇದೆ ಇನ್ವೆನ್ಷನ್ ಈಸ್ ದ ಮದರ್ ಆಫ್ ನೆಸೆಸಿಟಿ ನಮಗೆ ಆ ಪ್ರಾಣಿಗಳಿಗೆ ವಾತ ಕಡಿಮೆ ಆಗಬೇಕಾಗಿತ್ತು ನಮ್ಮ ವಾತ ಕಡಿಮೆ ಆಗಲಿಕ್ಕೆ ಅಂತಾನೆ ನಾವು ರುಬ್ಬೋಕಲ್ ಕಂಡು ಹಿಡಿದ್ವಿ ಬೀಸೋಕಲ್ ಕಂಡು ಹಿಡಿದ್ವಿ ಇವು ನಿಧಾನವಾಗಿ ಕೆಲಸ ಮಾಡುತ್ತೆ ಅದೇ ಈಗ ನಮ್ಮ ಮನೆಯಲ್ಲೂ ಉಪಯೋಗಿಸ್ತಿದ್ದೀವಲ್ಲ ಏನು ಅಂತ ಯೋಚನೆ ಮಾಡ್ತೀರಾ ಪ್ರತಿಯೊಬ್ಬರು ಮನೆಯಲ್ಲೂ ಇಟ್ಕೊಂಡು ಕೂತಿದೀವಿ ಅದನ್ನ ಅದೇ ಮಿಕ್ಸಿ ಫಾಸ್ಟ್ ಅಂದ್ರೆ ಫಾಸ್ಟ್ ಇದು ಯುರೋಪ್ಗೆ ಖಂಡಿತ ನಮ್ಮ ದೇಶಕ್ಕೆಲ್ಲ ನಮಗೆ ನಿಧಾನವಾಗಿ ಕೆಲಸ ಮಾಡೋದೇ ಸಾಕು ನಮ್ಮ ಬೀಸೋಕಲ್ ನಿಧಾನ ಯುರೋಪ್ನಿಂದ ಬಂದಿರೋದು ಕರೆಂಟ್ನಿಂದ ಓಡೋದು ಫುಲ್ ಫಾಸ್ಟ್ ನಮ್ಮದು ಭೀಲ್ವಾಡದಲ್ಲಿ ಒಂದು ಕೇಂದ್ರ ಇದೆ ಭೀಲ್ವಾಡದಲ್ಲಿ ಬೀಸೋಕಲ್ ಬಳಸ್ತೀವಿ ಸದ್ಯಕ್ಕೆ ಈ ರೀತಿ ಕೆಲಸಗಳು ಅಲ್ಲಿ ನಡೀತಾ ಇದೆ ಮುಂದೆ ಇದೇ ರೀತಿ ಬೇರೆ ಬೇರೆ ಕಡೆ ಕೂಡ ಶುರು ಆಗಬಹುದು ಬೀಲ್ವಾಡದಲ್ಲಿ ನಗೋರಿ ಗಾರ್ಡನ್ನಲ್ಲಿ ನಮ್ಮದೊಂದು ಕೇಂದ್ರ ಇದೆ ನಮ್ಮ ಎಲ್ಲ ಕೇಂದ್ರಗಳ ಹೆಸರು ಕೂಡ ಸ್ವಾನಂದ್ ಅಂತ ಅಲ್ಲಿ ಬೀಸೋಕಲ್ನಿಂದ ಜೋಳದ ಹಿಟ್ಟು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಹೀಗೆ ಬೇರೆ ಬೇರೆ ರೀತಿ ಹಿಟ್ಟುಗಳನ್ನ ತಯಾರಿಸ್ತೀವಿ ಅದನ್ನು ಭೀಲ್ವಾಡದಿಂದ ಸುಮಾರು ನೂರು ಸಂಸಾರಗಳು ದಿನನಿತ್ಯ ಬಳಸ್ತಾರೆ ಆ ನೂರು ಕುಟುಂಬಗಳ ಮಾಹಿತಿ ನಮ್ಮ ಹತ್ರ ಇದೆ ಆ ನೂರು ಕುಟುಂಬಗಳಿಗೆ ನಾಲ್ಕು ವರ್ಷದಿಂದ ಈ ಆಹಾರ ತಿಂದು ಏನಾಗ್ತಿದೆ ಅಂತ ಕೇಳಿದ್ರೆ ಅಸಿಡಿಟಿ ಕಡಿಮೆ ಆಗಿದೆ ಸೊಂಟದನ್ನೂ ಕಡಿಮೆ ಆಗಿದೆ ನಿದ್ರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಮತ್ತು ಪಿತ್ತಕ್ಕೆ ಸಂಬಂಧಪಟ್ಟಂಥ ರೋಗಗಳು ಕಡಿಮೆ ಆಗಿದೆ ಹಾಗೆ ಬಿ ಪಿ ಕಡಿಮೆ ಆಗಿದೆ ನಾಲ್ಕು ವರ್ಷದಲ್ಲಿ ಇಷ್ಟೆಲ್ಲ ಕಡಿಮೆ ಆಗ್ತಾ ಇದೆ ಏನಾದರೂ ಹೆಚ್ಚಾಗಿದೆಯಾ ಅಂತ ಅವ್ರನ್ನ ಕೇಳಿದರೆ ಆನಂದ ಹೆಚ್ಚಾಗ್ತಿದೆ ಅಂತ ಹೇಳ್ತಾರೆ ಸುಖ ಹೆಚ್ಚಾಗ್ತಿದೆ ಖುಷಿ ಹೆಚ್ಚಾಗ್ತಿದೆ ಸಂತೋಷ ಹೆಚ್ಚಾಗ್ತಿದೆ ಅಂತ ಹೇಳ್ತಾರೆ ಬರೀ ಈ ಹಿಟ್ಟನ್ನು ತಿಂದು ಬೀಸೋಕಲ್ಲಿನಿಂದ ಬೀಸಿದ ಹಿಟ್ಟನ್ನು ತಿನ್ನೋದ್ರಿಂದ ಇಷ್ಟೆಲ್ಲ ಯಾವ ಮಾತೆಯರು ಈ ಹಿಟ್ಟನ್ನು ತಗೊಂಡು ಹೋಗಿದ್ರೋ ಅವರನ್ನು ಏನು ಅಂತ ಕೇಳಿದರೆ ಇದರ ಹಿಟ್ಟು ಎಷ್ಟು ಮೃದುವಾಗಿರುತ್ತೆ ಗೊತ್ತಾ ಆದರೆ ಮಾರ್ಕೆಟ್ನಿಂದ ತರೋ ಹಿಟ್ಟು ಸ್ವಲ್ಪ ಹೊತ್ತಿನಲ್ಲೇ ಗಡಿಸಾಕ್ಬಿಡತ್ತೆ ಅಂತಾರೆ ಈ ಹಿಟ್ಟು ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಮನೆಯಲ್ಲಿ ಎರಡು ರೊಟ್ಟಿ ಜಾಸ್ತಿ ತಿಂತಾರೆ ಅಂತ ಹೇಳಿದರು ಮಾರ್ಕೆಟ್ನಿಂದ ತಂದಂಥ ಹಿಟ್ಟಿನಲ್ಲಿ ಒಂದು ರೊಟ್ಟಿ ಜಾಸ್ತಿ ತಿಂದರೂ ಹೊಟ್ಟೆಯಲ್ಲಿ ಗ್ಯಾಸ್ ಶುರು ಆಗ್ತಿತ್ತು ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಅಂತ ಆ ಹೆಂಗಸರುಗಳು ಹೇಳ್ತಾರೆ ಹೀಗಾಗಿ ಎಲ್ಲರ ಮನೆಯಲ್ಲೂ ಈ ಕೆಲಸ ಶುರುವಾಗಲಿ ಅಂಥೇಳಿ ಬೀಸೋ ಕಲ್ಲನ್ನು ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ವಿ ಅವರಿಗೆ ಬೇಕಾದ ಹಿಟ್ಟನ್ನು ಅವರೇ ಮಾಡಿಕೊಳ್ಳಿ ಅಂತ ಇದರಿಂದ ನಿಮಗೂ ಆರೋಗ್ಯ ಮನೆಯಲ್ಲಿರೋ ಎಲ್ರಿಗೂ ಆರೋಗ್ಯ ನಿಮಗೆ ಬೇಕಾಗಿರೋದನ್ನು ಮನೆಯಲ್ಲೇ ಬೀಸೋ ಕಲ್ಲಿನಲ್ಲಿ ರುಬ್ಬೋ ಪದಾರ್ಥಾನು ಮಾಡಿಕೊಂಡ್ರೆ ಪದಾರ್ಥನೂ ಚೆನ್ನಾಗಿರುತ್ತೆ ಅದರ ಪೋಷಕಾಂಶ ಎಲ್ರಿಗೂ ಮನೆಯ